ಸೊ ಡ್ರೋನ್ ಪ್ರತಾಪ್ ಅವರಿಗೆ ತುಂಬ ಬೆಂಬಲ ಸಿಕ್ಕಿ ಇವಾಗ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಬಂದಿದ್ದಾರೆ. 10 ವರ್ಷದಲ್ಲಿ ಸೊ ಒಂದು ಸತಿನೂ ಕೂಡ ಸುದೀಪ್ ಸರ್ ತಪ್ಪಿಸ್ಕೊಂಡಿಲ್ಲ. ನಾವು ಅಂದ್ಕೊಂಡಿದ್ವಿ ತುಕಾರಿ ಸಂತೋಷ್ ಅವರು ಮೆಂಟರ್ ಆಗಿ ಸಿಗ್ಬೋದು ಅಂತ ಅನ್ಕೊಂಡು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಗೈಸ್. ಏನಪ್ಪ ಅಂತಂದರೆ ಇವಾಗ ನಾವು ಒಂದು 3 ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇವೆ. ಸೊ ಮೊದಲನೇ ಟಾಪಿಕ್ ಏನಪ್ಪ ಅಂತಂದರೆ ಬಿಗ್ ಬಾಸ್ OTT Season 2 ಬರ್ತಿದೆಯಾ, ಆ್ಯಂಡ್ ಎರಡನೇದೇನಪ್ಪ ಅಂತಂದರೆ ಕಿಚ್ಚ ಸುದೀಪ್ ಸರ್ ಬಿಗ್ ಬಾಸ್ನ 10 ಲಾಸ್ಟ್ ಮಾಡ್ತಾರಾ ಮಾಡಲ್ವಾ, ಆ್ಯಂಡ್ ಮೂರನೇದೇನಪ್ಪ ಅಂತಂದರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡ್ರೋನ್ ಪ್ರತಾಪ್ ಅವರು ಫೈನಲಿ ಗಿಚ್ಚಿ ಗಿಲಿಗಿಲಿಗೆ ಬಂದಿದ್ದಾರೆ ಗುರು. ಸೊ ಅವ್ರ ಬಗ್ಗೆನೂ ಒಂದು ಕ್ವಿಕ್ಕಾಗಿ ಒಂದು ಮಾಹಿತಿ ಕೊಡಲಿಕ್ಕೆ ಬಂದಿದ್ದೀವಿ. ಸೊ ಮೊದಲನೇದಾಗಿ 1-2 ಟಾಪಿಕ್ ಕಡೆ ಫೋಕಸ್ ಮಾಡೋಣ. ಸೊ ಎಸ್, ಮೊದಲನೇ ಟಾಪಿಕ್ಸ್ ಬಿಗ್ ಬಾಸ್ OTT Season 2 ಬರ್ತಿದ್ಯಾ. ಸೊ ಬಿಗ್ ಬಾಸ್ OTT Season 2 ಬರೋ ಚಾನ್ಸಸ್ ಹೆಚ್ಚಿದೆ ಗೈಸ್. ಯಾಕಂತಂದರೆ ಲೈಕ್ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದ ಪ್ರಕಾರ ಬಿಗ್ ಬಾಸ್ ಮನೆ ಇವಾಗ ರಿನೊವೇಷನ್ ಆಗ್ತಾ ಇದೆ. ಸೊ ರಿನೊವೇಷನ್ ಅಂತಂದರೆ ಪೇಂಟಿಂಗು ಅದು ಇದು ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಲಾಸ್ಟ್ ಸೀಸನಲ್ಲಿ ಏನಾಗಿತ್ತು ಅಂತಂದರೆ ಲೈಕ್ ಬಿಗ್ ಬಾಸ್ ಮುಗಿದಿದ ತಕ್ಷಣವೇ ಎಲ್ಲರಿಗೂ ಫೋಟೋಶೂಟ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಅಲೋ ಮಾಡಿದರು. ಬಟ್ ಈ ಸೀಸನಲ್ಲಿ ಅಲೋ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ರಿನೊವೇಷನ್ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಮುಗಿದಿದ್ದ ನೆಕ್ಸ್ಟ್ ನೈಟ್ನೇ ಲೈಕ್ ಪಾರ್ಟಿ ಎಲ್ಲ ಮಾಡಿದ್ರು. ಪಾರ್ಟಿ ಆದಮೇಲೆ ಎಲ್ಲ ಯಾರಿಗೂ ಎಂಟ್ರಿ ಕೊಡ್ತಾ ಇಲ್ಲ. ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿರ್ತಾರೆ ಸ್ನೇಹಿತರೆ. ಏನಪ್ಪ ಅದು ಅಂತಂದರೆ ಬಿಗ್ ಬಾಸ್ ಮನೆ ಒಳಗಡೆ ತುಂಬ ಜನ ಪಾರ್ಟಿ ಮಾಡ್ತಾ ಇರ್ತಾರೆ. ಸೊ ಅದು ಬಿಗ್ ಬಾಸ್ ಮುಗಿದ್ಮೇಲೆ, ಫೈನಲ್ ಆದಮೇಲೆ. ಸೊ ಅದಕ್ಕೆ ಒಂದು ಏನಪ್ಪ ಅಂದು ಬಿಗ್ ಬಾಸ್ ಡೈರೆಕ್ಟರ್ ಒಂದಕ್ಕೆ ಅದಕ್ಕೆ ಒಂದು ರೆಸ್ಪಾನ್ಸ್ ಮಾಡ್ತಾರೆ. ಅದು ವಿಡಿಯೋ ಬಂದ್ಬಿಟ್ಟು ಆ್ಯಕ್ಚುಲಿ ಒಳಗಡೆ ಇರೋ ಕ್ರೂ ಮೆಂಬರ್ಸ್ಗಳು ಮಾತ್ರ ಅವ್ರಿಗೆ ಆ ಸೈಡಲ್ಲಿ ಪಾರ್ಟಿ ಎಲ್ಲ ಮಾಡ್ತಿರ್ತಾರೆ. ಸೊ ಅದಾದಮೇಲೆ ಯಾರಿಗೂ ಪಬ್ಲಿಕ್ಕಿಗೆ ಎಂಟ್ರಿ ಇಲ್ಲ. ಆ್ಯಂಡ್ ಇದಕ್ಕೂ ಮುಂಚೆ ನಿಮ್ಗೆ ಗೊತ್ತೇ ಇದೆ, ಬಿಗ್ ಬಾಸ್ ಬಂದುಬಿಟ್ಟು ಇನ್ನೋವೇಟಿವ್ ಫಿಲಮ್ ಸಿಟಿಲಿ ನಡೀತಾ ಇತ್ತು. ಸೊ ಅಲ್ಲಿಂದ ಖಾಲಿ ಮಾಡಿಕೊಂಡು ಇವಾಗ ನಿಯರೆಸ್ಟ್ ರಾಮುಹಳ್ಳಿ ಹತ್ರ ಬಂದಿದ್ದಾರೆ. ಒಂದು ಪ್ರೈವೇಟ್ ಅಗ್ರಿಕಲ್ಚರ್ ಲ್ಯಾಂಡ್ನ ತೊಗೊಂಡು ಅಲ್ಲಿ ಒಂದು ಬಿಗ್ ಬಾಸ್ನ ಸೆಟ್ ಹಾಕಿದ್ದಾರೆ. ಸೊ ಅದು ಕೂಡ ಒಂದು ವಿವಾದ ಕೂಡ ಆಗಿತ್ತು. ಏನಪ್ಪ ಅಂತಂದರೆ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಕಮರ್ಷಿಯಲ್ ಪರ್ಪಸಸ್ನ ಯೂಸ್ ಮಾಡೋಂಗಿಲ್ಲ, ಹಾಗೆ ಹಿಂಗೆ ಅಂತ ಒಂದು ವಿವಾದ ಕೂಡ ಬಂದಿತ್ತು. ಸೊ ಬಿಗ್ ಬಾಸ್ ಅಂದ್ರೇ ಹಾಗೆ ಇರೋ ಒಂದು ವೈರಲ್ ಆಗ್ತಾ ಇರತ್ತೆ, ಏನೋ ಒಂದು ಗಾಸಿಪ್ ಬರ್ತಾ ಇರತ್ತೆ. ಸೊ ಅದು ಕೂಡ ಆಯಿತು. ಬಟ್ ಅದು ಸ್ಟಾರ್ಟಿಂಗಲ್ಲಿ ಆಗಿಲ್ಲ, ಅದು ಎಂಡಲ್ಲಿ ಆಯಿತು. ಅದು ನ್ಯೂಸ್ ಚಾನಲಲ್ಲಿ ಕೂಡ ನೋಡಿರ್ತೀರಾ. ಆ್ಯಂಡ್ ಇವಾಗ ಏನಪ್ಪ ಅಂತಂದರೆ ಬಿಗ್ ಬಾಸ್ OTT Season 2 ಬರೋ ಸಾಧ್ಯತೆ ಯಾಕಿದೆ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ ಸ್ನೇಹಿತರೆ, ಸೊ ಒಳಗಡೆ ಇವಾಗ ಪೇಂಟಿಂಗ್ ಸ್ಟಾರ್ಟ್ ಆಗಿದೆ. ಎಸ್, ಬಿಗ್ ಬಾಸ್ ಮನೆಯಲ್ಲಿ ಪೇಂಟಿಂಗ್ ಎಲ್ಲ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ರಿನೊವೇಷನ್ ಸ್ಟಾರ್ಟ್ ಆಗಿದೆ. ಸೊ ರಿನೊವೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಏನಿರುತ್ತೋ ಆ ಮನೆಯೇ ಒಂದು ರಿನೊವೇಟಿವ್ ಇನ್ನೊಂದರ ಡಿಫ್ರೆಂಟ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇವಾಗ, ಸೊ ಬಿಗ್ ಬಾಸ್ OTT Season 2. ಇನ್ನೊಂದು ಏನಪ್ಪ ಅಂತಂದರೆ ಬಿಗ್ ಬಾಸ್ OTT Season 2, ಸೊ ಯಾರ್ಯಾರು ಬರ್ಬೋದು ಅಂತ ನಿಮ್ಗೇನು ಅನ್ಸುತ್ತೆ ಸ್ನೇಹಿತರೆ, ಅದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಬಿಗ್ ಬಾಸ್ OTT Season 1 ಅಬ್ಬಾಬಾಬಾಬಾ ಒಳ್ಳೊಳ್ಳೆ ಪ್ರತಿಭೆಗಳು ಬಂದಿದ್ರು. ಸೊ ಅದರಲ್ಲಿ ಆ ಪ್ರತಿಭೆಗಳಲ್ಲಿ ಒಂದು ಟಾಪ್ 4 ಕಂಟೆಸ್ಟೆಂಟನ್ನು ಆಯ್ಕೆ ಮಾಡಿಕೊಂಡು ಸೀಸನ್ 9 ಕರೆಸಿದ್ರು. ಸೊ OTT ಬಿಗ್ ಬಾಸ್ Season 1 ವಿನ್ನರ್ ನಿಮ್ಗೆ ಗೊತ್ತೇ ಇದೆ, ಅದು ರೂಪೇಶ್ ಶೆಟ್ಟಿ ಅವರು. ಸೊ ಅವರು ಕೂಡ ಬಿಗ್ ಬಾಸ್ Season 9 ಬಂದರು, ಅವರು ಕೂಡ ವಿನ್ ಆದರು. ಆ್ಯಂಡ್ ಅದರಲ್ಲಿ ನಮಗೆ ಶಾಕಿಂಗ್ ಅನಿಸಿದ್ದು ಒಬ್ಬರು ಕಂಟೆಸ್ಟೆಂಟ್ ಗುರು, ಅವ್ರ ಬಗ್ಗೆ ನಾವು ಈಗ ಹೇಳೋದು ಬಿಡೋದು ಯಾರು ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ತುಂಬ ವೈರಲ್ ಆದವರು, ಆ ವೈರಲ್ ಆಗಿದ್ದು ಆದಮೇಲೂ ಕೂಡ ಅವರು ಬಿಗ್ ಬಾಸ್ Season 9 ಕೂಡ ಬಂದರು. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಅವರವ್ರ ಅದೃಷ್ಟ, ಅದಕ್ಕೆ ಬಂದಿದ್ದಾರೆ ಅಂತ ಅನ್ಕೊಬೋದು. ಮೂವ್ ಆನ್ ಟು ನೆಕ್ಸ್ಟ್ ಟಾಪಿಕ್. ನಮ್ಮ ಕಿಚ್ಚ ಸರ್ ನೆಕ್ಸ್ಟ್ ಸೀಸನ್ನ ನಡೆಸ್ಕೊಡ್ತಾರೋ ಇಲ್ವೋ ಅನ್ನೋದು ಎಲ್ಲರ ಮೈಂಡಲ್ಲೂ ಇದೆ. ಸೊ ಅದಕ್ಕೆ ಏನು ಕಾರಣ ಅಂತಂದರೆ ಲೈಕ್ ತೋಲು ತುಂಬ ಜನ ಹೇಳ್ತಾರೆ ಲೈಕ್ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಲಾಸ್ಟಲ್ಲಿ ಹೋಗಬೇಕಾದ್ರೆ ಏನೋ ಒಂದು ಸಿಂಬಲ್ ತೋರಿಸಿದ್ರು ಹಂಗೆ ಹಿಂಗೆ ಅಂತ ತುಂಬ ಗಾಸಿಪ್ಗಳನ್ನ ಓಡಾಡ್ತಿದೆ. ಇಲ್ಲ ಗುರು, ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕಿಚ್ಚ ಸರ್ ಎಲ್ಲೂ ನಾನು ಬಿಗ್ ಬಾಸ್ Season 11 ಆಗಲಿ ನೆಕ್ಸ್ಟ್ ಸೀಸನ್ ಆಗಲಿ ನಡೆಸ್ಕೊಡಲ್ಲ ಅಂತ ಹೇಳಿಲ್ಲ. ಅವರು ಖಂಡಿತ ಬಂದೇ ಬರ್ತಾರೆ. ಕಿಚ್ಚ ಸರ್ ಇಲ್ಲದೇ ಬಿಗ್ ಬಾಸ್ ಇಲ್ಲ. ಬಿಗ್ ಬಾಸ್ ಅವರು ಖಂಡಿತವಾಗಿ ಕಿಚ್ಚ ಸರ್ನ ಬಿಟ್ಕೊಡಲ್ಲ. ಆ್ಯಂಡ್ ಕಿಚ್ಚ ಸರ್ ಕೂಡ ತುಂಬ ಪ್ರೀತಿ ಇದೆ ಬಿಗ್ ಬಾಸ್ ಮೇಲೆ. ಅವರು ಬಂದೇ ಬರ್ತಾರೆ ನಮ್ಮೆಲ್ಲರೂ ರಂಜಿಸೋಕ್ಕೆ, ನಿಮ್ಮನ್ನ ಮನೋರಂಜನೆ ಮಾಡೋದಕ್ಕೆ ತುಂಬ ಕಾಯ್ತಾ ಇದ್ದಾರೆ ಅವರು ಕೂಡ. ಸೊ ಇದು ಯಾಕಪ್ಪ ಈ ನ್ಯೂಸ್ ಹರಿದಾಡ್ತು ಅಂತಂದರೆ ಈಗ 10 ಸೊ ಒಂದು ಸತಿನೂ ಕೂಡ ಸುದೀಪ್ ಸರ್ ತಪ್ಪಿಸ್ಕೊಂಡಿಲ್ಲ. ಸೊ ಒಂದೇ ಒಂದು ಸೀಸನಲ್ಲಿ 2-3 ಎಪಿಸೋಡ್ಗಳು ಮಾತ್ರ ಮಿಸ್ ಆಗಿರ್ತಾರೆ ಶೂಟಿಂಗ್ ಕಾರಣದಿಂದನೋ ಇಲ್ಲ ಕ್ರಿಕೆಟ್ ಕಾರಣದಿಂದನೋ. ಈಗ ರೀಸೆಂಟಾಗಿ ಕೂಡ ಈ ಸೀಸನಲ್ಲೂ ನೀವು ಅಬ್ಸರ್ವ್ ಮಾಡಿದರೆ ಸುದೀಪ್ ಸರ್ರು ಒಂದು ಕ್ರಿಕೆಟ್ ಲೀಗ್ನ ಆಯೋಜಿಸ್ತಿರ್ತಾರೆ. ಸೊ ಅಲ್ಲಿ ಹೋಗಿ ಹಾಡಲಿಕ್ಕೋಸ್ಕರ ಅವರು 2-3 ಎಪಿಸೋಡ್ನ ಮಿಸ್ ಮಾಡ್ತಾರೆ. ಆ ಜಾಗಕ್ಕೆ ಶ್ರುತಿ ಮ್ಯಾಮ್ ಅವರು ಬಂದು ಅವರು ಒಂದು ಕಿಚನ ಸ್ಥಾನ ನಿಂತ್ಕೊಂಡು ಫುಲ್ಫಿಲ್ ಮಾಡ್ತಾರೆ. ಸೊ ಇವಾಗ ಏನಪ್ಪ ಅಂತಂದರೆ ಕಿಚ್ಚ ಸರ್ರೇ ಇಲ್ಲದೇ ಬಿಗ್ ಬಾಸ್ ನಿಮ್ಮ ಕೈಲಿ ನೋಡೋಕ್ಕಾಗತ್ತಾ, ಒಂದು ಸಣ್ಣ ಯೋಚನೆ ಮಾಡಿ. ಸೊ ಆ ಥರ ಪಾತ್ರ ಇದುವರೆಗೂ ಕನ್ನಡ ಇಂಡಸ್ಟ್ರೀಲಿ ಆ ಲೆವೆಲ್ಗೆ ನಿಂತ್ಕೊಂಡು ಮಾತಾಡೋವಂಥವ್ರು ಯಾರೂ ಇರಲ್ಲ. ಸೊ ಇದರ ಇಲ್ಲ ಅಂತಲ್ಲ, ಬಟ್
ಆ ಸುದೀಪ್ ಸರ್ನ ಒಂದು ವೈಟೇಜ್ ಇದೆ ಗೊತ್ತಾ ಆ ಕ್ಯಾರೆಕ್ಟರ್ಗೆ, ಆ ರೋಲಿಗೆ. ಬಟ್ ಅದು ಯಾರೂ ಮಿಸ್ಸಕ್ಕಾಗಲ್ಲ. ಸೊ ಸುದೀಪ್ ಸರ್, ಸುದೀಪ್ ಸರೇ ನಿಂತ್ಕೊಬೇಕು ಅಲ್ಲಿಗೆ ಆ ಬಿಗ್ ಬಾಸ್ ವೇದಿಕೆಗೆ. ಇಲ್ಲ ಅಂತಂದ್ರೆ ಮಾತು ಕೇಳಲ್ಲ ಗುರು, ತುಂಬಾ ಜನ. ಸೊ ಇವ್ರು ಸುದೀಪ್ ಸರ್ ಅಂದ್ರೆ ಎದ್ರುಕೊಂತಾರೆ, ಒಂದ್ ಮಾತು ಕೇಳಿದೆ, ಭಕ್ತಿ ಇದೆ, ಅದನ್ನ ಕೇಳಿ ಒಂದ್ ಮಾತು ಕೇಳ್ತಾರೆ. ಆಮೇಲೆ ಆ ಮಾತಿಗೆ ಒಂದು ಪ್ರತ್ಯುತ್ತರವಾಗಿ ಆ ಆಕ್ಷನ್ ಮತ್ತೆ ರಿಯಾಕ್ಷನ್ ಇರುತ್ತೆ ಗೊತ್ತಾ. ಸೊ ಅದು ಹಾರ್ಶ್ ವೇ ಅಲ್ಲಿ ಇರಬಾರ್ದು, ಒಂದು ಹೊಡೆದಂಗು ಇರಬೇಕು, ಇಲ್ಲ ಹೊಡಿ ಬೇರೆ ಥರ ಇರಬೇಕು. ಸುದೀಪ್ ಸರ್ಗೆ ಸಕ್ಕದಾಗ ಅದು ಒಲ್ದು ಬಂದ್ಬಿಟ್ಟಿದೆ. ಅದು ಅದೇನೋ ಒಬ್ಬ ಟ್ಯಾಲೆಂಟ್ ಅಂತ ಹೇಳ್ತಾರಲ್ಲ ಆ ಥರ. ಸೊ ಸ್ನೇಹಿತರೆ, ನಿಮಗೆ ಏನಿಸುತ್ತೆ ಕಿಚ್ಚ ಸರ್ ಸುದೀಪ್ ಅವರು ನೆಕ್ಸ್ಟ್ ಸೀಸನ್ ನಡೆಸ್ಕೊಡ್ಬೇಕಾ ಬೇಡ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಸ್, ಸೊ ಈ ನ್ಯೂಸ್ ಸ್ನೇಹಿತರೆ ಫೇಕ್ ಇದೆ ಆ್ಯಕ್ಚುಲಿ. ಸೊ ನನಗೂ ಪರ್ಸ್ನಲಿಗೆ ಆಸೆ ಏನಪ್ಪ ಅಂತಂದರೆ ಸರ್ ಸುದೀಪ್ ಸರೇ ಬರಬೇಕು. ಎಸ್, ಇಲ್ಲ ಅಂತಂದರೆ ಬಿಗ್ ಬಾಸ್ ನೋಡೋಕ್ಕೆ ಆಗಲ್ಲ. ಅವರು ಬಿಗ್ ಬಾಸ್ ಡೈರೆಕ್ಟ್ರು ಒಂದು ರೀಸೆಂಟಾಗಿ ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾರೆ, ಸೊ ಮಂಡೆಯಿಂದ ಫ್ರೈಡೇವರೆಗೂ ಏನು ಇದಿರುತ್ತೆ ಗೊತ್ತಾ, ಬಿಗ್ ಬಾಸ್ ಬರುತ್ತೆ ಗೊತ್ತಾ, ಅದು ಬಂದುಬಿಟ್ಟು ಬರೀ ಕಂಟೆಸ್ಟೆಂಟ್ಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಬಟ್ ಎಕ್ಸ್ಪೆಷಲಿ ಜಾಸ್ತಿ ಜನ ಆಡಿಯನ್ಸ್ ನೋಡಲಿಕ್ಕೆ ಬರೋದು ಸ್ಯಾಟರ್ಡೇ ಮತ್ತು ಸಂಡೇ ಗುರು, ಅದು ಎಸ್ಪೆಷಲಿ ನಮ್ಮ ಸುದೀಪ್ ಸರ್ನ ನೋಡಲಿಕ್ಕೆ ಬರ್ತಾರೆ. ಸೊ ಅದನ್ನು ಡೈರೆಕ್ಟರ್ ಕೂಡ ಹೇಳಿದ್ರು, ಅವತ್ತಿನ ದಿನ ಸ್ಯಾಟರ್ಡೇ ಸಂಡೇ ಟಿ ಆರ್ ಪಿ ಅತಿ ಹೆಚ್ಚು ಇರುತ್ತೆ ಅಂತ ಡೈರೆಕ್ಟರ್ ಕೂಡ ಹೇಳಿದ್ರು. ಆ್ಯಂಡ್ ಅದೇ ಡೈರೆಕ್ಟರ್ ಇವಾಗ ಮೂವ್ ಆನ್ ಟು ನೆಕ್ಸ್ಟ್ ಸೀಸನ್ 9 ಏನು ಮಾಡಿದ್ರು, ಅವರು ಅಸಿಸ್ಟೆಂಟ್ ಡೈರೆಕ್ಟರಾಗಿ ವರ್ಕ್ ಮಾಡಿದ್ರಂತೆ. ಸೊ ಅವರು 10ಗೆ ಡೈರೆಕ್ಟರ್ ಆದರು. ಆ್ಯಂಡ್ ಅದೇ ಡೈರೆಕ್ಟರ್ ಇವಾಗ ಗಿಚ್ಚಿ ಗಿಲಿ ಗಿಲಿಗೂ ಕೂಡ ಕಂಟಿನ್ಯೂ ಆಗಿದ್ದಾರೆ. ಸೊ ಅವರು ಕೂಡ ಒಂದು ಎಂಟರ್ಟೈನ್ಮೆಂಟ್ ಒಂದು ಪರ್ಪೋಸ್ ಇಟ್ಕೊಂಡೇ ಆ ಗಿಚ್ಚಿ ಗಿಲಿ ಸೀಸನ್ 3 ಕೂಡ ತೊಗೊಂಬಂದಿದ್ದಾರೆ. ಅದರಲ್ಲಿ ನಮ್ಮ ಸಾಧು ಮಹಾರಾಜ್ ಅವರು ಇದ್ದಾರೆ, ನಿಮ್ಗೆ ಗೊತ್ತೇ ಇದೆ. ಆ್ಯಂಡ್ ನಮಗೆ ಹೊಸದಾಗಿ ಎಡಿಷನಲ್ಲಿ ಕೋಮಲ್ ಸರ್ ಕೂಡ ಆ್ಯಡ್ ಆಗಿದ್ದಾರೆ. ಆ್ಯಂಡ್ ಅದು ಸೊ ನಿಮಗೊಂದು ಗೊತ್ತಿರಬೇಕು, ಒಂದು ಕ್ವಿಕ್ ಅಪ್ಡೇಟ್ಸ್ ಇದ್ದರೆ, ಕೋಮಲ್ ಸರ್ ಅವರೇ ಫಸ್ಟ್ ಜಡ್ಜ್ ಕನ್ನಡದ ಇಂಡಸ್ಟ್ರಿಯಲ್ಲಿ ಏನಾದರೂ ಕಾಮಿಡಿ ಶೋ ಅಂತ ಮಾಡಿದ್ರೆ ಅದಕ್ಕೆ ಕಾಮಿಡಿ ಕಿಲಾಡಿಗಳು ಅಂತ ಒಂದು ಹೆಸರಿಟ್ಟು ಫಸ್ಟ್ ಜಡ್ಜ್ ಆಗಿದ್ದವರೆ ಕೋಮಲ್ ಸರ್ ಅವರು, ಅದನ್ನು ನಿಮ್ಗೆ ಗೊತ್ತೇ ಇದೆ. ಸೊ ಅದರಲ್ಲಿ ಬಂದಂಥ ಪ್ರತಿಭೆಗಳು ನಿಮಗೆ ಗೊತ್ತೇ ಇದೆ, ಆಬ್ವಿಯಸ್ಲಿ ಚಿಕ್ಕಣ್ಣ, ನಮ್ಮ ಕುರಿ ಪ್ರತಾಪ್ ಅವರು, ತುಂಬ ಜನ ಇದ್ದಾರೆ ಅದರಲ್ಲಿ. ಕಲಾವಿದರು ಅಂತ ಸಿಗೋದೆ ಚಿಕ್ಕಣ್ಣ ಮತ್ತು ಕುರಿ ಪ್ರತಾಪ್ ಅವರು. ಸೊ ಮೂವ್ ಆನ್ ಟು ಥರ್ಡ್ ಟಾಪಿಕ್, ನಮ್ಮ ಡ್ರೋನ್ ಪ್ರತಾಪ್. ಸೊ ಡ್ರೋನ್ ಪ್ರತಾಪ್ ಅವರಿಗೆ ತುಂಬ ಬೆಂಬಲ ಸಿಕ್ಕಿ ಇವಾಗ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಬಂದಿದ್ದಾರೆ. ಸೊ ನಿನ್ನೆ ಎಪಿಸೋಡಲ್ಲಿ ನೀವೆಲ್ಲ ನೋಡಿರ್ತೀರಾ, ಭಾನುವಾರ ಎಪಿಸೋಡಲ್ಲಿ ಅವ್ರು ಬಂದಿದ್ದರು. ಶನಿವಾರದಲ್ಲಿ ಬಂದಿಲ್ಲ, ನಾವು ಕಾಯ್ತಾ ಇದ್ವಿ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ. ಶನಿವಾರ ಎಪಿಸೋಡಲ್ಲಿ ಅವ್ರು ಬರಲಿಲ್ಲ, ಸೊ ಭಾನುವಾರ ಎಪಿಸೋಡಲ್ಲಿ ಬಂದಿದ್ದಾರೆ. ಬಂದ ತಕ್ಷಣವೇ ಫಸ್ಟು ಅವ್ರದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸು ಸಖತ್ತಾಗಿತ್ತು. ಏನು ಎನರ್ಜಿ ಗುರು ಅವ್ರದ್ದು, ಅಬ್ಬಾ ಸಖತ್ತಾಗಿ ಮಾಡಿದ್ರು ಡ್ಯಾನ್ಸ್ ಮಾತ್ರ, ತುಂಬ ಸ್ಟೆಪ್ಸ್ ಎಲ್ಲ ಸಖತ್ತಾಗಿ ಹಾಕಿದ್ದಾರೆ. ಆ್ಯಂಡ್ ಅವ್ರಿಗೆ ಮೆಂಟರ್ ಆಗಿ ಯಾರು ಸಿಕ್ಕಿದ್ದಾರೆ ಹೇಳಿ, ನಾವು ಅಂದ್ಕೊಂಡಿದ್ವಿ ತುಕಾರಿ ಸಂತೋಷ್ ಅವರು ಮೆಂಟರ್ ಆಗಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಸುಳ್ಳಾಯಿತು. ಸೊ ಮಾನಸ ಅಂತ ಹೇಳಿ ಅವರು ಮೆಂಟರ್ ಆಗಿ ಸಿಕ್ಕಿದ್ದಾರೆ, ಅದೊಂದು ಒಳ್ಳೆ ವಿಚಾರ. ಪ್ರತಾಪ್ನ ತಗೊಳಕ್ಕೆ ಯಾರು ರೆಡಿ ಇಲ್ಲ ಗುರು. ಅಲ್ಲಿ ಒಂದು ಫನ್ ಇನ್ಸಿಡೆಂಟ್ ನಡೆಯುತ್ತೆ, ಏನಪ್ಪ ಅಂತಂದ್ರೆ ಯಾರು ಜಡ್ಜ್ ಆಗಬೇಕು ಮೆಂಟರ್ ಆಗಬೇಕು ಅಂತ ಒಂದು ಬರುತ್ತೆ. ಸೊ ಅದರಲ್ಲಿ ಗ್ರೀನ್ ಲೈಟ್ ಮತ್ತು ರೆಡ್ ಲೈಟ್ ಎರಡು ಕೂಡ ಆನ್ ಆಗುತ್ತೆ. ಸೊ ಅದರಲ್ಲಿ ಪ್ರತಾಪ್, ನಮ್ಮ ಪ್ರತಾಪ್ ಅವರು ಅಂತೂ ಹಿಂಗೆ ನೋಡ್ತಾ ಇರ್ತಾರೆ, ಆ ಕಡೆ ನೋಡ್ತಾರೆ ಈ ಕಡೆ ನೋಡ್ತಾರೆ, ಅವ್ರು ಯಾರು ಬಂದರೂ ಖುಷಿನೇ. ಆಬ್ವಿಯಸ್ಲಿ ಅವ್ರಿಗೊಂದು ಎನರ್ಜಿ ಇದೆ ಗುರು, ಆ ಎನರ್ಜಿಗೆ ನಾನು ಫಿದಾ ಆಗಿಬಿಟ್ಟೆ. ಸೊ ಏನು ಡ್ಯಾನ್ಸ್ ಆಡೋದ್ರಪ್ಪ ಬಂದ್ಬಿಟ್ಟು ಏನು. ಅದು ಆ ಡ್ಯಾನ್ಸ್ನ ನೋಡಿ ನಮ್ಮ ಕೋಮಲ್ ಸರ್ ಕೂಡ ಸ್ಟೇಜ್ ಮೇಲೆ ಬಂದು ಒಂದು ಸ್ಟೆಪ್ ಕೂಡ ಹಾಕ್ಬಿಟ್ರು. ಹೌದು, ಸೊ ಅದಂತೂ ಸಖತ್ತಾಗಿತ್ತು, ಅದೊಂಥರ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಆಗಿತ್ತು ನಿನ್ನೆ ಎಪಿಸೋಡಲ್ಲಿ. ಸೊ ಗೈಸ್, ನಿಮಗೆ ಏನು ಅನಿಸುತ್ತೆ ಬಿಗ್ ಗಿಚ್ಚಿ ಗಿಲಿ ಗಿಲಿ ಸೀಸನ್ 3 ಪ್ರತಾಪ್ ಅವರ ಡ್ಯಾನ್ಸ್ ಇಷ್ಟ ಆಗುತ್ತಾ, ಇಲ್ಲಾಂದರೆ ಅವ್ರ ಆ್ಯಕ್ಟಿಂಗ್ ಇಷ್ಟ ಆಗುತ್ತಾ ಅಂತ ನಾವು ದಯವಿಟ್ಟು ಕಾದು ನೋಡಬೇಕು. ಸೊ ಕಮಿಂಗ್ ಬ್ಯಾಕ್ ಟು ಜಡ್ಜ್, ಅದನ್ನು ನೀವು ಹೇಳ್ತಿದ್ದೆ ಅಲ್ವಾ. ಸೊ ಅವಾಗ ರೆಡ್ ಲೈಟ್ ಗ್ರೀನ್ ಲೈಟ್ ಬೀಳಬೇಕಾದ್ರೆ ಆ ಟೈಮಲ್ಲಿ ನಮ್ಮ ತುಕಾಲಿ ಸಂತೋಷ್ ಅವರಿಗೆ ರೆಡ್ ಲೈಟ್ ಬರುತ್ತೆ. ಸೊ ಫೈನಲಿ ಅವರು ಫುಲ್ ಖುಷಿಯಾಗಿಬಿಡ್ತಾರೆ. ಅಬ್ಬಾ, ಅವರೇ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ, ಅಣ್ಣ ಅವ್ರ ಬಗ್ಗೆ ಮಾತಾಡಿ ವಿನ್ನರ್ವರೆಗೂ ರನ್ನರ್ ಅಪ್ವರೆಗೂ ತೊಗೊಂಡೋಗ್ಬಿಟ್ಟೆ ಬಿಗ್ ಬಾಸಲ್ಲಿ, ಇನ್ನು ಇಲ್ಲಿ ಕುತ್ಕೊಂಡು ಪಕ್ಕದಲ್ಲಿ ಕುಡಿಸ್ಕೊಂಡ್ಬಿಟ್ರೆ ವಿನ್ನರ್ ಆಗಿ ಹೊಂಟೋಗ್ಬಿಡ್ತಾರೆ ಅನ್ನೋ ಥರ ಮಾತಾಡಿದ್ರು, ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಸೊ ಅದು ಫನ್ನಿಯಾಗೇ ಇತ್ತು ಕೂಡ. ಬಟ್ ಆಮೇಲೆ ಈಶಾನಿ ಅವ್ರನ್ನ ಕರೆಸಿದ್ರು. ಸೊ ನಮ್ಮ ಪ್ರತಾಪ್ ಅವರು ಎಷ್ಟು ಒಳ್ಳೆ ಮನಸ್ಸಿಗರು, ಈಶಾನಿ ಅವರು ಅಲ್ಲಿ ಬಂದಾಗೂ ಕೂಡ ಕೈ ಕೊಟ್ಟ ಮೇಲೂ ಕೂಡ ಒಂದು ಒಳ್ಳೆ ಹೆಣ್ಮಗಳು, ಅವಳು ಬೆಳಿಬೇಕು, ಅವರಿಂದ ಒಂದು ಪ್ರೋತ್ಸಾಹ ಕೊಡ್ತಾರೆ ಗೊತ್ತಾಗೋರು. ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಕೂಡ ಅವ್ರ ಬಗ್ಗೆ ಒಳ್ಳೇದು ಮಾತಾಡ್ತಾರೆ, ಅಷ್ಟು ಒಳ್ಳೆಯವರು ನಮ್ಮ ಪ್ರತಾಪ್ ಅವರು. ಇನ್ನೊಂದೇನಪ್ಪ ಅಂತಂದರೆ, ಪ್ರತಾಪ್ ಅವರಿಗೆ ಒಂದು ಸ್ಟೇಟ್ಮೆಂಟ್ ಕೂಡ ಅವರು ಕೂಡ ಕೊಡ್ತಾರೆ. ಸೊ ಬಿಗ್ ನನ್ನ ತಂದೆ ತಾಯಿ ಮೊದಲನೇ ಸ್ಥಾನದಲ್ಲಿದ್ದರೆ ಬಿಗ್ ಬಾಸ್ ಅದರ ಹಿಂದಿನ ಸ್ಥಾನದಲ್ಲಿ ಆ ಬಿಗ್ ಬಾಸ್ ಕೂಡ ಇದೆ. ಸೊ ಅದರಿಂದಲೇ ನನ್ನ ವೇದಿಕೆಗೆ ಒಂದು ಚಾನ್ಸ್ ಸಿಕ್ತು, ನನಗೆ ಪುನರ್ಜನ್ಮ ಕೊಟ್ಟಿದೆ ಈ ವೇದಿಕೆ ಅಂತ ಎಲ್ಲ ಪಾಪ ಆ ಬಿಗ್ ಬಾಸ್ ಬಗ್ಗೆ ಎಲ್ಲ ಮಾತಾಡ್ತಾರೆ. ಸೊ ಕೆಲವರು ಇರ್ತಾರೆ ಆಚೆ ಒಂದು ಬೇರೆ ಬೇರೆ ಥರ ಮಾತಾಡ್ತಾರೆ, ಬಟ್ ನೋಡಿ ನಮ್ಮ ಪ್ರತಾಪ್ ಅವ್ರ ಮನಸ್ಸು ಎಷ್ಟು ಒಳ್ಳೆಯದು ಅಂತ, ಬಿಗ್ ಬಾಸ್ ಬಗ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡಿ ಅದೊಂದು ಪ್ಲಾಟ್ಫಾರ್ಮ್ ನನಗೆ ಸಿಕ್ಕಿತ್ತು. ಇವಾಗ ನನಗೆ ಒಳ್ಳೆ ರೀತಿ ನಡ್ಕೊಳ್ಳಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಕೂಡ ಸಿಕ್ಕಿದೆ. ಪೀಪಲ್ಗೋಸ್ಕರ ಎಂಟರ್ಟೈನ್ ಮಾಡ್ತೀನಿ ಅಂತಲೂ ಕೂಡ ಈ ನಮ್ಮ ಗಿಚ್ಚಿಗಿಲಿ ಸೀಸನ್ 3 ಸ್ಟೇಜ್ಗೆ ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ. ಆ್ಯಂಡ್ ಡ್ರೋನ್ ಪ್ರತಾಪ್ ಅವರ ಫ್ಯಾನ್ಸ್ ಮತ್ತು ಸಪೋರ್ಟರ್ಸ್ ಯಾರ್ಯಾರು ಇದ್ದೀರೋ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾವು ಅವ್ರು ಸಪೋರ್ಟ್ ಮಾಡ್ತೀವೋ ಇಲ್ವೋ ಅನ್ನೋದು ತಿಳಿಸ್ಕೊಡಿ. ಸೊ ಎಸ್, ನಾವೆಷ್ಟು ಸಪೋರ್ಟ್ ಮಾಡಿ ಪ್ರೀತಿ ಕೊಡ್ತೀವೋ ಅವ್ರು ಅಷ್ಟೇ ಹಾಗೆ ಬೆಳೀತಾರೆ, ಒಂದು ಸಮಾಜಕ್ಕೂ ಕೂಡ ಒಳ್ಳೇದು ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡೋಣ ಸ್ನೇಹಿತರೆ.
ಸೊ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀವಿ. ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಹೀಗೆ ಇರಲೇಬೇಕು ನಮ್ಮ ಹತ್ರ. ಸಪೋರ್ಟ್ ಇಲ್ಲ ಅಂತಂದರೆ ನಮಗೆ ಎನರ್ಜಿನೇ ಇಲ್ಲ ಗುರು ಮಾತಾಡಲಿಕ್ಕಾಗಲಿ, ಒಂದು ಟಾಪಿಕ್ನ ಹುಡ್ಕೊಂಬರಕ್ಕಾಗಲಿ. ಸೊ ನೀವು ಎಷ್ಟು ಸಪೋರ್ಟ್ ಕೊಡ್ತೀರಿ, ಎಷ್ಟು ಕಮೆಂಟ್ ಬಾಕ್ಸಲ್ಲಿ ನಮ್ಮ ಮೇಲೆ ನಿಮ್ಮ ಲವ್ ಇಟ್ಟಿರ್ತೀರೋ, ಸೊ ಅದನ್ನು ದಯವಿಟ್ಟು ತಿಳಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಹೊಸ ವೀಡಿಯೋ ನೋಡ್ತಾ ಇರೋರಿಗೆ ಹೇಳ್ತಾರೆ ಇದು. ಆ್ಯಂಡ್ ಇನ್ನೂ ಯಾರೆಲ್ಲ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.